ಹಾಯ್, ಹೆಲೋ, ನಮಸ್ಕಾರ. ಇವತ್ತು ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಪ್ರಯುಕ್ತ ನಾವು ಬೈಕ್ ರ್ಯಾಲಿ ಹೊರಟಿದ್ದೇವೆ. ಎಲ್ಲಿ ಗೊತ್ತಾ? ಆಗುಂಬೆಗೆ. ಸೊ ನಾವು ಬೆಳಿಗ್ಗೆ 1:00 ಹೊರಟಿದ್ದೇವೆ. ಏನಕ್ಕಂದರೆ ಆದಷ್ಟು ಬೇಗ ಹೋದಷ್ಟು ಅಲ್ಲಿ ಫಾಗ್ ಹಾಗೂ ಒಳ್ಳೆ ವೆದರ್ ಕೂಡ ಇರ್ತದೆ ಆಗುಂಬೆಯಲ್ಲಿ. ಸೊ ಇವಾಗ ನಾವು ಹೊರಟಿದ್ದೇವೆ ಬೈಕ್ ರ್ಯಾಲಿ ಆಗುಂಬೆಗೆ. ಕುತ್ಕೊಳ್ತೆ. ಸೊ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟೇ ಮಾಡಿರಲಿಲ್ಲ, ಹಾಗಾಗಿ ಹೆಬ್ರಿಯಲ್ಲೊಂದು ಹೋಟೆಲ್ ಇದೆ, ಅದು ತುಂಬ ಹಳೆ ಮನೆ ಥರ ಇದೆ, ಮನೆಯಲ್ಲೇ ಹೋಟೆಲ್ ಮಾಡಿದ್ದಾರೆ ಅವರು. ಅಲ್ಲಿ ಮಾತ್ರ ತಿಂಡಿಯಾಗಲಿ ಟೀ ಆಗಲಿ ಎಂಥ ಟೇಸ್ಟ್ ಹೇಳಿದರೆ, ಹೆಬ್ರಿ ಕಡೆ ಹೋದರೆ ನೀವೊಮ್ಮೆ ಈ ಹೋಟೆಲಿಗೆ ಹೋಗಿ ಬನ್ಸ್ ಆಮೇಲೆ ಇಡ್ಲಿ ಎಲ್ಲನೂ ಬಿಸಿ ಬಿಸಿನೇ ಕೊಡ್ತಾರೆ, ಸರ್ವ್ ಮಾಡ್ತಾರೆ. ನಾವು ಕೂಡ ಅಂಬಡೆ ಇಡ್ಲಿ ಪುಲಾವ್ ಅಂತ ತಗೊಂಡೆವು. ಬಟ್ ಟೇಸ್ಟ್ ಸಖತ್ ಇರುತ್ತೆ, ಸಖತ್ ಟೇಸ್ಟ್. ಒಮ್ಮೆ ಹೆಬ್ರಿ ಕಡೆ ಹೋಗ್ಲಿಕ್ಕಿದ್ರೆ ಆ ಹೋಟೆಲಿಗೆ ಹೋಗಿ, ನಿಮಗೂ ಕೂಡ ಖಂಡಿತವಾಗಿ ಇಷ್ಟವಾಗುತ್ತೆ. ಸ್ವಲ್ಪ ಮುಂದೆ ಬರಬೇಕು, ಸ್ವಲ್ಪ ಮುಂದೆ ಬರಬೇಕು. ಅದು ಒಂದು ಹುಳ ಇದೆ ಕುಮೇಮನ್, ಅದು ತಾಗಿದ್ರೆ ಅದಲ್ಲ ಸ್ಕಿನ್ ಕುಣಿಲಿಕ್ಕೆ ಶುರು ಆಗ್ತದೆ. ಅದೆಲ್ಲ ರೋಡಲ್ಲಿ ಇತ್ತೇನೆ. ಬೇರೆ ಮೊಬೈಲ್ ನಿಮ್ಗೆ ವಿಡಿಯೋ ಎಡಿಟ್ ಮಾಡಿದ್ದೆ, ಪಾಸ್ ಮಾಡುದು ಮತ್ತೆ ರೀಸ್ಟಾರ್ಟ್ ವಿಡಿಯೋ ಮಾಡುದು. ಸೋಮೇಶ್ವರದಲ್ಲಿ ಸೋಮೇಶ್ವರ ನೋಡಿ, ಆಗುಂಬೆ ರೈಡ್ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸೋಮೇಶ್ವರದ ಮಹಾಗಣಪತಿ ದೇವಸ್ಥಾನ ಇದ್ದು ಘಾಟಿ ಹೋಗುವ ಮುಂಚೆ ಇಲ್ಲೆಲ್ಲರೂ ಒಂದೊಮ್ಮೆ ಕೈ ಮುಗಿದು ಹೋಗ್ತಾರೆ. ಅವ್ರಿಗೆ ಹಿಂದೆ ಹೋಗ್ಲಿಕ್ಕೆ ಆಗ್ತಿಲ್ಲ, ಇಂಥ ಪ್ರಾಬ್ಲಮ್ ಎಲ್ಲ ಆಗುತ್ತೆ.
ನೀವು ಬನ್ನಿ, ನೀವು ಬನ್ನಿ, ಹಲೋ ಹಲೋ, ಈ ಕಡೆ ಬನ್ನಿ ನೀವು. ಆಗ್ತದೆ, ಸ್ವಲ್ಪ ಹಿಂದೆ ಹೋಗ್ಬೇಕು. ಇವಾಗ ನೋಡ್ತಿರ್ಬೋದು ಫುಲ್ ಮಂಜು ಮುಸುಕಿದ ವಾತಾವರಣ, ಹಾಗಾಗಿ ಹಾರ್ನ್ ಎಲ್ಲ ಹೊಡ್ಕೊಂಡು ಹೋಗ್ತಾ ಇರಬೇಕಾಗತ್ತೆ, ಇಲ್ಲಾಂದರೆ ಎದುರು ಬರುವ ವೆಹಿಕಲ್ಗಳಿಗೆಲ್ಲ ಅಷ್ಟು ಅಂದಾಜಾಗೋದಿಲ್ಲಲ್ಲ ಚಿಕ್ಕ ಬೈಕ್ಗಳು ಹೋಗ್ತಿರುವಾಗೆಲ್ಲ. ಸೊ ಹಾಗಾಗಿ ಇಷ್ಟೆಲ್ಲ ಹಾರ್ನ್ ಹೊಡಿತಾ ಹೋಗ್ತಿದ್ದೀವಿ ನಾವು. ಆಮೇಲೆ ನಿಮಗೆ ಈ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗಲಿಕ್ಕಿಲ್ಲ ಫಾಗ್ ಇರೋದು, ಬಟ್ ನಮ್ಗೆ ತುಂಬ ಸಿಕ್ಕಾಪಟ್ಟೆ ಫಾಗ್ ಇದೆ ಅಲ್ಲಿ. ವಿಡಿಯೋದಲ್ಲಿ ಅಷ್ಟು ಒಳ್ಳೆ ಕ್ಯಾಪ್ಚರ್ ಆಗ್ತಿಲ್ಲ, ಫಾಗ್ ಅಂತೂ ಸಿಕ್ಕಾಪಟ್ಟೆ ಇದೆ. ಅದು ಗಾಳಿ ಬರುವಾಗ ಸ್ವಲ್ಪ ಸರ್ಕೊಳ್ತದೆ, ಆಮೇಲೆ ಪುನಃ ನೋಡಿ ಫುಲ್ ಕವರ್ ಆಗ್ತದೆ. ಸೊ ಹಾರ್ನ್ ಹಾಗೂ ಫಾಗ್ ಲೈಟ್ ಹಾಕದೆ ಹೋಗಲಿಕ್ಕೆ ಆಗೋದಿಲ್ಲ. ನಾವಿಟ್ಟು ಅದು ರೈನ್ ಕೋಟ್ ಒಳಗೆ ಅರ್ಧ ಉಂಟು, ಹಾಗಾಗಿ ಹೆದರಿಕೆ ಆಗ್ತದ ಮೈಯಲ್ಲಿ ಇಲ್ಲ ಅಲ್ಲ. ನಾವು ಲೀಚ್ ಬಗ್ಗೆ ಮಾತಾಡ್ತಿದ್ವಿ, ಅದು ಕಚ್ಚಿದ್ರು ಗೊತ್ತಾಗಲ್ಲ, ಎಲ್ಲ ರಕ್ತ ಹೀರಿ ಬಿಟ್ಟಮೇಲೆ ಗೊತ್ತಾಗ್ತದೆ ಅಷ್ಟು ರಕ್ತ ಹೋಗ್ತದೆ. ಗಾಳಿ ಟೈಮ್ ಆಗಿದೆ 10:30, ಬಟ್ ಆಗುಂಬೆಯಲ್ಲಿ ಕ್ಲೈಮೇಟ್ ನೋಡಿ ಹೇಗಿದೆ ಅಂತ ಹೇಳಿ, ಇನ್ನೂ ಕೂಡ ಸೂರ್ಯ ಆಗುಂಬೆಗೆ ಬಂದಿಲ್ಲ, ತುಂಬಾ ಲೇಟ್ ಇದೆ ನಮ್ಮ ಬರೋಕೆ. ನೋಡಿ ವಾಕ್ ವಾಕ್ ಏನು ಕಾಣಲ್ಲ ಸುತ್ತಮುತ್ತ, ಅದೇ ರೀತಿ ಟೂರಿಸ್ಟ್ಗಳು ಟೂರಿಸ್ಟ್ಗಳಿದ್ದಾರೆ ಇವತ್ತು ಹಾಲಿಡೇ ಇಂಡಿಪೆಂಡೆನ್ಸ್ ಡೇ, ಹಿಂಗೆ ಫೋಟೋ ಶೂಟ್ ಮಾಡ್ತಾ ಇರ್ತಾರೆ ನೋಡಿ, ಹಿಂಗೆಲ್ಲ ಬಗ್ಗೊಂಡು ಕಷ್ಟಪಟ್ಟು ಫೋಟೋ ತೆಗಿತಾ ಇರ್ತಾರೆ. ಇಲ್ಲೊಬ್ರೆಲ್ಲ ಲಗೇಜ್ ಕ್ಯಾರಿ ಮಾಡ್ಲಿಕ್ಕೆ ಒಬ್ರು ಜನ ಇರ್ತಾರೆ. ಫುಲ್ ಆಯ್ತಾ, ಇಲ್ಲೆಲ್ಲ ರೈನ್ ಕೋಟ್ ಸೇಲ್ ಮಾಡ್ತಿದ್ದಾರೆ. ರೈನ್ ಹೇಗೆ ಒಂದು ರೈನ್ ಕೋಟಿಗೆ ತುಂಬಾ ಕಾಸ್ಟ್ಲಿ. ಸೇಮ್ ಅದೇ
ಅದೇ ಆಗುಂಬೆ ಸನ್ಸೆಟ್ ಪಾಯಿಂಟಲ್ಲಿ ಫುಲ್ ಫಾಗ್ ಇತ್ತು, ಫುಲ್ ಕ್ರೌಡ್ ಕೂಡ ಇತ್ತು. ಬಟ್ ಅಷ್ಟೇ ಖುಷಿ ಆಯಿತು, ವೆದರ್ ಅಷ್ಟೇ ಚಿಲ್ಡ್ ಇತ್ತು. ಸೊ ಇವಾಗ ನಮ್ಮದು ಆಗುಂಬೆ ಸನ್ಸೆಟ್ ಪಾಯಿಂಟ್ ನೋಡಿ ಎಲ್ಲ ಆಯಿತು. ಇನ್ನು ಮುಂದಕ್ಕೆ ನಾವು ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ನಾವು ಇನ್ನೊಂದು ಪ್ಲೇಸ್ ಎಲ್ಲಿಗೆ ಹೋದರು ಅಂತೇಳಿ. ಅದು ತುಂಬ ಅದು ಕೂಡ ತುಂಬ ಚೆನ್ನಾಗಿದೆ. ವೀಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.